ಟ್ರ್ಯಾಕ್ಟರ್ ಮತ್ತು ಆಟೋ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವಿಗೀಡಾಗಿರುವ ಘಟನೆ ಧಾರವಾಡದ ಕಲಘಟಗಿಯಲ್ಲಿ ಜರುಗಿದೆ ಕಲಘಟಗಿ ತಾಲೂಕಿನ ತಡಸ್ ಕ್ರಾಸ್ ಬಳಿ ಘಟನೆ ನಡೆದಿದೆ ಹುಬ್ಬಳ್ಳಿಯಿಂದ ಕೂಲಿ ಮಾಡಲು ಆಟೋದಲ್ಲಿ ಗುಡ್ಡ ಕಟ್ಟಿಗೆ ಕಾರ್ಮಿಕರು ತೆರಳುತ್ತಿದ್ದರು ಈ ವೇಳೆ ಆಟೋಗೆ ಟ್ರ್ಯಾಕ್ಟರ್ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ ಇಬ್ಬರು ಸಾವಿಗೀಡಾಗಿದ್ದಾರೆ ಇನ್ನು ಐವರು ತೀವ್ರವಾಗಿ ಗಾಯಗೊಂಡಿದ್ದು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಪಘಾತದ ಮಾಹಿತಿ ತಿಳಿದ ಕಲಘಟಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಸಾವಿಗೀಡಾದವರ ಮತ್ತು ಗಾಯಗೊಂಡಿರುವವರ ಮಾಹಿತಿಯನ್ನು ಕಲಘಟಗಿ ಇನ್ಸ್ಪೆಕ್ಟರ್ ವಿಜಯ್ ಬಿರಾದರ್ ಮತ್ತು ಸಿಬ್ಬಂದಿಗಳು ಕಲೆ ಹಾಕುತ್ತಿದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವ ಕಲಘಟಗಿ ಪೊಲೀಸರು ತನಿಖೆ ನಡೆಸಿದ್ದಾರೆ ನ್ಯೂಸ್ ಬ್ಯೂರೋ ಬಿಗ್ ನ್ಯೂಸ್ ಹುಬ್ಬಳ್ಳಿ